ಬೇಸಿಗೆ ಎಂಟ್ರಿ ಕೊಟ್ಟಿದ್ದೇ ಕೊಟ್ಟಿದ್ದು, 108 ಸಮಸ್ಯೆಗಳನ್ನ ಹೊತ್ತು ತಂದಿತ್ತು. ಉರಿ ಉರಿ ಬಿಸಿಲಿಗೆ ಜನ ಬೆಂದು ಹೋಗಿದ್ರು. ಅದು ಸಾಲದು ಅಂತ ನೀರಿನ ಸಮಸ್ಯೆ ಬೇರೆ. ನೀರಿನ ಸಮಸ್ಯೆ ದೂರ ಮಾಡೋಕೆ ಜಲಮಂಡಳಿ ಅಷ್ಟಿಷ್ಟು ಸರ್ಕಸ್ ಮಾಡಿಲ್ಲ. ಇದೀಗ ಮತ್ತೊಂದು ಸಾಹಸಕ್ಕೆ ಜಲಮಂಡಳಿ ಕೈ ಹಾಕಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಎಸ್, ಸದಾ ಕೂಲ್ ಕೂಲ್ ಆಗಿದ್ದ ಬೆಂಗಳೂರು ಈಗ ಸಖತ್ ಹಾಟ್ ಸಿಟಿ ಆಗಿದೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಜಲಕಂಟಕ ಕೂಡ ಎದುರಾಗಿದೆ. ಕಳೆದ 2 ತಿಂಗಳಿಂದ ಸಿಲಿಕಾನ್ ಸಿಟಿಯಲ್ಲಿ ಎಲ್ಲಿಲ್ಲದ ಚರ್ಚೆ. ಒಂದು ಎಲೆಕ್ಷನ್, ಇನ್ನೊಂದು ನೀರಿನ ಪ್ರಾಬ್ಲಮ್. ನೀರಿನ ಸಮಸ್ಯೆ ಬಗೆಹರಿಸೋಕೆ BWSSP ಅದೆಷ್ಟು ಸಾಹಸ ಮಾಡಿದೆ, ಇದೀಗ AI ತಂತ್ರಜ್ಞಾನದ ಮೊರೆ ಹೋಗಿದೆ. ಹೌದು, ನೀರಿನ ಸಮಸ್ಯೆ ಪರಿಹರಿಸಲು ಈಗ ಜಲಮಂಡಳಿಯಿಂದ ಮೊಬೈಲ್ನಲ್ಲಿ ಮಾಹಿತಿ ಸಿಕ್ಕತ್ತೆ. ನೀರಿನ ಪ್ರಾಬ್ಲಮ್ ಬಗೆಹರಿಸಲು ಜಲಮಂಡಳಿ AI ಆಧಾರಿತ ಸಾಫ್ಟ್ವೇರ್ ಅನ್ನ ರೂಪಿಸಿದೆ. ಮನೆಯಲ್ಲಿಯೇ ಕುಳಿತು ನೀರಿನ ಸಮಸ್ಯೆಗೆ ಪರಿಹಾರವನ್ನ ಪಡೆದುಕೊಳ್ಬಹುದು. BWSSP ಕಾವೇರಿ ನೀರು ಪೂರೈಕೆಗೆ ಸಂಬಂಧಪಟ್ಟ ಹಾಗೆ ಫಲಾನುಭವಿಗಳಿಗೆ ಸಂಪೂರ್ಣ ಮಾಹಿತಿ ಈ AI ಸಾಫ್ಟ್ವೇರ್ ನೀಡುತ್ತೆ. ಇನ್ನು ಇದ್ರ ಬಗ್ಗೆ BWSSP ಏನ್ ಹೇಳುತ್ತೆ ನೀವೇ ನೋಡಿ. ಈಗ ಸಾಫ್ಟ್ವೇರ್ ಅಲ್ಲ, ಅದು ಆಕ್ಚುಲಿ ಪ್ರಥಮವಾಗಿ ಅದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿವೈಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಈಗ ಪ್ರಯೋಗ ನಡೀತಾ ಇದೆ. ಮುಖ್ಯವಾಗಿ ನಿಮಗೆ ನೀರಿನ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನೇರವಾಗಿ ಚಾಟ್ಬಾಟ್ ಮಾಡೋಕ್ಕೆ ಅವಕಾಶ ಕಲ್ಪಿಸ್ಕೊಡ್ತೀವಿ. ಅದಲ್ಲದೆ ಜನರಿಗೆ ಯಾವಾಗ ನೀರು ಬರ್ತದೆ ಅವ್ರ ಏರಿಯಾದಲ್ಲಿ ತಿಳ್ಕೊಳ್ಳೋದು ಕೂಡ ಇದು ಉಪಯೋಗ ಆಗುತ್ತೆ. ಬೇರೆ ಬೇರೆ ಜಲಮಂಡಿಯ ಎಲ್ಲ ಸೇವೆಗಳನ್ನು ಕೂಡ ಒದಗಿಸಲಿಕ್ಕೆ ಇದು ಒಂದು ಅವಕಾಶ. ಈಗಾಗಲೇ ಚುನಾವಣೆ ಬರೆದಿದೆ, ನೀಸಮಿತಿ ಇರೋದ್ರಿಂದ ಚುನಾವಣೆ ಅನುಮೋದನೆ ಪಡೆದು ನಂತರ ಅದನ್ನು ಮಾಡಬೇಕಾಗುತ್ತೆ. ಸೊ ಈಗಾಗಲೇ ಚುನಾವಣೆ ಕಲಿಸಿ ಬಂದ ಮೇಲೆ ಮಾಡ್ತೀವಿ. ಸೊ ಇದು ನಿಮಗೆ ನೇರವಾಗಿ ಸೇವೆಗಳನ್ನು ಒದಗಿಸುತ್ತದೆ. ಮುಖ್ಯವಾಗಿ ನಿಮಗೆ ಎಲ್ಲೆಲ್ಲಿ ನೀರು ಯಾವಾಗ ಬರ್ತದೆ ಅಂತ ಮಾಹಿತಿ ಸಿಗುತ್ತದೆ. ಮತ್ತು ನಿಮ್ಮ ಏರಿಯಾದಲ್ಲಿ ನೀರಿನ ಸಮಸ್ಯೆ ಅಥವಾ ಒಳಚರಂಡಿ ಸಮಸ್ಯೆ ಇದ್ದರೂ ಕೂಡ ಇದು ನೇರವಾಗಿ ಸಂಪರ್ಕಿಸಬಹುದು. ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಜಲಮಂಡಳಿಯಿಂದ ಏನೇನು ಸೇವೆ ಒದಗಿಸ್ತೀವಿ ಎಲ್ಲವನ್ನು ಕೂಡ ತ್ವರಿತ ಗತಿಯಲ್ಲಿ ಜನರಿಗೆ ಮನೆ ಭಾಗಕ್ಕೆ ತಲುಪುವಂಥ ಒಂದು ವ್ಯವಸ್ಥೆ ಕಲ್ಪಿಸ್ತಾ ಇದೆ. ಇಲ್ಲ, ಇದು ನಮ್ಮ ಪ್ಲಾನಲ್ಲಿ ಇತ್ತು. ಯಾಕಂದರೆ ನಮಗೆ ಮುಖ್ಯವಾಗಿ ಜನರಿಗೆ ಜಲಮಂಡಳಿ ಅವರು ಮನೆ ಭಾಗಲಿಗೆ ಹೋಗಿ ಸೇವೆ ಒದಗಿಸಬೇಕಂತ ನಮ್ಮಲ್ಲಿ ದೂರದೃಷ್ಟಿ ಇತ್ತು. ಆ ದೂರದೃಷ್ಟಿಯಿಂದಲೇ ಒಟ್ಟಿನಲ್ಲಿ ಪ್ರತಿದಿನ ಕಾವೇರಿ ಮೂಲದಿಂದ ಬೆಂಗಳೂರಿಗೆ 1480 MLD ನೀರು ಪೂರೈಕೆಯಾಗ್ತಾ ಇದ್ದು 10.64 ಲಕ್ಷ ಸೇರ್ಪಡೆಯಾಗ್ತಾ ಇದೆ. ಸಿಟಿ ಮಂದಿಗೆ ನೀರಿನ ಸೌಲಭ್ಯಗಳ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಪಡೆಯೋದನ್ನ ಈ ಸಾಫ್ಟ್ವೇರ್ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.